ಉಪ ಮುಖ್ಯಮಂತ್ರಿಗಳು ತಮ್ಮೆಲ್ಲರೂ ಗೊತ್ತಿರುವಂತೆ ಆಕರ್ಷಕ ವ್ಯಕ್ತಿತ್ವ, ತಮ್ಮ ವರ್ಚಸ್ಸಿನಿಂದ ಜನಪರ ಕಾಳಜಿಯಿಂದ ನಮ್ಮೆಲ್ಲರ ನೆಚ್ಚಿನ ಉಪ ಮುಖ್ಯಮಂತ್ರಿಗಳಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇದೀಗ ಉಪ ಮುಖ್ಯಮಂತ್ರಿಗಳ ಸಭೆಯನ್ನು ಉದ್ದೇಶಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಭೂಮಿ ತಾಯಿ ಮೊದಲು ಮಕ್ಕಳಾದಂಥ ಅನ್ನ ದೇವರುಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿಕೊಳ್ಳುತ್ತೇನೆ. ವೇದಿಕೆ ಮೇಲೆ ಸರ್ಕಾರದ ಗೌರವಾನ್ವಿತ ಸಚಿವರಾದಂಥ ಶ್ರೀ ಶಿವರಾಯಸ್ವಾಮಿ ಅವರೇ, ನಮ್ಮ ಶಾಸಕರು, ಈ ವಿಶ್ವವಿದ್ಯಾಲಯದ ನಿರ್ದೇಶಕರಾದಂಥ, ಪ್ರಗತಿಪರ ರೈತರಾದಂಥ ಶರತ್ ಬಚ್ಚೇಗೌಡರೇ, ವೇದಿಕೆ ಮೇಲಿರುವಂಥ ಎಲ್ಲ ಕೃಷಿ ನಮ್ಮ ವಿಶ್ವವಿದ್ಯಾಲಯದ ಉಪಕುಲಪತಿಗಳಿದ್ದಾರೆ, ರಿಜಿಸ್ಟ್ರಾರ್ ಇದ್ದಾರೆ, ಗೌರವಾನ್ವಿತ ಸದಸ್ಯರಿದ್ದಾರೆ, ಪ್ರಮುಖರಿದ್ದಾರೆ, ತಾವೆಲ್ಲ ರೈತ ಬಂಧುಗಳು ತಾವೆಲ್ಲ ಇದ್ದೀರಿ. ನನ್ನ ಮಾತು ಅನೇಕ ಬಾರಿ ತಾವು ಕೇಳಿರಬೇಕು. ಬೈ ಬರ್ತ್ ಐ ಆಮ್ ಅನ್ ಅಗ್ರಿಕಲ್ಚರಿಸ್ಟ್, ಬೈ ಪ್ರೊಫೆಷನ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್, ಬೈ ಚಾಯ್ಸ್ ಐ ಆಮ್ ಎನ್ ಎಜುಕೇಷನಿಸ್ಟ್, ಬೈ ಪ್ರೊಫೆಷನ್ ಐ ಆಮ್ ಎ ಬೈ ಪ್ಯಾಷನ್ ಐ ಆಮ್ ಎ ಪಾಲಿಟಿಷಿಯನ್ಸ್ ಅಂತ ಹೇಳ್ತೇನೆ. ನಾನೊಬ್ಬ ರೈತನ ಮಗ. ನಾನು ಹೆಚ್ ಕೆ ವ್ಯವಸಾಯ ನನ್ನ ಕೈಯಲ್ಲಿ ಮಾಡೋಕ್ಕಾಗದೆ ಹೋದ್ರು ಇವತ್ತು ಕೂಡ ನನ್ನ ಬದುಕಿನಲ್ಲಿ ಎಷ್ಟು ಜಮೀನು ನಮ್ಮ ಕುಟುಂಬದಲ್ಲಿ ಬಂದಿದೆಯೋ ಅದನ್ನೆಲ್ಲ ನಾವು ಉಳಿಸ್ಕೊಂಡು ಇವತ್ತು ಅನೇಕ ರೀತಿ ವ್ಯವಸಾಯಗಳನ್ನು ಮುಂದುವರಿಸ್ಕೊಂಡು ನಾವು ಹೋಗಿದ್ದೇವೆ. ಎಲ್ಲ ಥರದ ಪ್ರಯೋಗ ಕೂಡ ನಾವು ಮಾಡಿದ್ದೇವೆ. ಈಗ ಸ್ವಲ್ಪ ರೇಷ್ಮೆಗೆ ಹೆಚ್ಚಿಗೆ ಒತ್ತು ಕೊಡ್ತಾ ಇದ್ದೀನಿ. ಹಿಂದೆ ಅರ್ಶನ ನಮ್ಮ ತಂದೆ, ನಾನು ಚಿಕ್ಕ ಹುಡುಗ ಇರ್ಬೇಕಾದ್ರೆ ಜೋಳದಲ್ಲಿ ಅವರಿಗೆ ಪ್ರಶಸ್ತಿ ಬಂದಿತ್ತು. ಜೋಳ ಅಂತ ಅಂದರೆ ಈಗ ಅವತ್ತಿನ ಕಾಲದಲ್ಲಿ ಇದು ಬಂದ್ಬಿಟ್ಟಿತ್ತು ಶಾಯ. ಸೊ ಅಲ್ಲಿ ಕೆಂಪು ಇದ್ರದ ಜೋಳದಲ್ಲಿ ಉಪ್ಪಿಟ್ಟು ಮಾಡಿದ್ರು ಕರೆದು, ಆಗ ಒಂದು ಪ್ರಶಸ್ತಿ ಬಂದಿತ್ತು ನಮ್ಮ ಕುಟುಂಬಕ್ಕೆ. ಹೆಂಗೆ ಇವತ್ತು ಸ್ಟೇಜ್ ಮೇಲೆ ಕೂತಿದ್ದಾಗ, ನಾವು ಸನ್ಮಾನ ಮಾಡ್ತಿದ್ದಾಗ ಅದನ್ನು ನಾನು ನೆನೆಸ್ಕೊಳ್ತಾ ಇದ್ದೆ. ನಮ್ಮ ತಂದೆಗೂ ಒಂದಿನ ಪ್ರಶಸ್ತಿ ಕೊಟ್ಟಿದ್ದು ಅಂತ. ನಾನು ಈ ಕೃಷಿ ವಿಶ್ವವಿದ್ಯಾಲಯದ ನಿರ್ದೇಶಕರಾಗಬೇಕು ಅಂತೇಳಿ ಭಾಳ ಆಸೆ ಪಟ್ಟೆ. ನನಗೆ ಈ ಕಮಿಟಿ ಮೀಟಿಂಗ್ ಎಲ್ಲ ಹೋಗಿ ಟೈಮ್ ಇಲ್ಲ. ಸೊ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹಾಕಿ ಸ್ವಲ್ಪ ವಿಚಾರ ತಿಳ್ಕೊಳ್ಳೋಣ ಅಂತೇಳಿ. ಇಲ್ಲೋ ಆರ್ಟಿಕಲ್ಚರ್ ಇಂಗ್ಲೆ ಸರ್ಕಾರ ನನ್ನ ಒಳಗಡೆ ಬಿಟ್ಟುಕೊಳ್ಳಿಲ್ಲ, ಅದನ್ನೇ ನಮ್ಮ ಶರತ್ ಬಚ್ಚೇಗೌಡರು ಹೇಳ್ತಾ ಇದ್ದೆ. ನಾನು ವಿದ್ಯಾರ್ಥಿ ಇದ್ದಾಗಲೇ ರಜಾ ಬಂದಾಗ ಈ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬಂದು ಈ ಕೋಳಿ ಫಾರಂಗೆ ಟ್ರೈನಿಂಗ್ ಕೊಡ್ತಾ ಇದ್ದೆ. 15 ದಿನ ಟ್ರೈನಿಂಗು ಬಂದು ನಾನಿಲ್ಲಿ ಟ್ರೈನಿಂಗ್ ತೆಗೆದುಕೊಂಡೋಗಿ ನಾನು ಕೋಳಿ ಫಾರಮ್ನ ಪ್ರಾರಂಭ ಮಾಡಿದ್ದೆ. ನಾನು ಹೇಳ್ತಾ ಇರೋದು ನನ್ನ ಚಿಕ್ಕ ಬಾಲ್ಯದಲ್ಲೇ ಆ ಒಂದು ವೃತ್ತಿಯನ್ನು ಬೆಳೆಸ್ಕೊಂಡು ಬಂದು. ಹೆಂಗೆ ಇವತ್ತು ನೀವೆಲ್ಲ ಅನ್ನದಾತರೇನಿದ್ದೀರಿ, ನೀವೆಲ್ಲ ಈ ದೇಶನ ರಕ್ಷಣೆ ಮಾಡ್ಕೊಂಡು ಬರ್ತಿದ್ದೀರಿ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಪತ್ರಿಕಾ ರಂಗ ಹೆಂಗೆ ಆಧಾರ ಸ್ತಂಭನೋ, ಸಮಾಜದ ಬದುಕಿನಲ್ಲಿ 4 ಪಿಲ್ಲರ್ಗಳು, ಒಂದು ಕೃಷಿಕ, ಒಂದು ಕಾರ್ಮಿಕ, ಒಂದು ಸೈನಿಕ, ಒಬ್ಬ ಶಿಕ್ಷಕ, ಈ 4 ಜನ ಕೂಡ ಆಧಾರ ಸ್ತಂಭಗಳು. ಅದನ್ನು ನೀವು ಯಾರು 4 ಜನ ಇಲ್ಲ ಅಂದರೆ ಯಾವ ದೇಶನೂ ನಾವು ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಂಗೆ ಇವತ್ತು ನಾವು ನಮ್ಮ ಅನ್ನದಾತರ ಚರ್ಚೆ ಮಾಡಲಿಕ್ಕೆ, ಅನ್ನದಾತರ ಭವಿಷ್ಯವನ್ನು ಸರ್ಕಾರ ಯಾವ ರೀತಿ ಸಹಾಯ ಮಾಡಬೇಕು ಅಂಥೇಳಿ ಚಿಂತನೆ ಆಲೋಚನೆ ಮಾಡಲಿಕ್ಕೆ ಇವತ್ತು ನಮ್ಮ ವಿಶ್ವವಿದ್ಯಾಲಯ ಈ ಒಂದು ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದೆ. ಇಡೀ ದೇಶದಲ್ಲೇ ನಮ್ಮ ಈ ವಿಶ್ವವಿದ್ಯಾಲಯ ಭಾಳ ಹೆಸರು ಪಡ್ಕೊಂಡು ಬಂದಿದೆ. ಒಳ್ಳೆ ನಮ್ಮ ರೈತರ ಬದುಕಿನಲ್ಲಿ ಇಡೀ ಪ್ರಪಂಚದಲ್ಲಿ, ಬೇರೆ ಬೇರೆ ದೇಶದಲ್ಲಿ ಇನ್ನೂ ಭಾಳ ಉತ್ತೇಜನವಾಗಿರ್ಬೋದು, ನಾನು ಇಲ್ಲ ಅಂತ ನಾನು ಹೇಳುವುದಿಲ್ಲ.
ಆದರೆ ನಮ್ಮ ದೇಶ ನಮ್ಮ ರಾಜ್ಯ ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡಿದ್ರೆ ಬಹಳ ದೊಡ್ಡ ಭೂಮಿಯನ್ನು ಹೊಂದಂಥ ಜನ ನಾವೆಲ್ಲ. ಅನೇಕ ತಳಿಗಳನ್ನು ಹೊಸದಾಗಿ ಬೆಳೆದಂಥದ್ದು ನಮ್ಮಲ್ಲಿ. ಇವತ್ತು ಕೂಡ 80-82% ನಮ್ಮ ರೈತರು ನಮ್ಮ ಅವರ ವೃತ್ತಿಯಲ್ಲಿ ತಳ್ಕೊಂಡು ಬಂದಿದ್ದಾರೆ. ಆದರೆ ಭಾಳ ಜನ ನಗರಕ್ಕೆ ಶಿಫ್ಟ್ ಆಗ್ತಾ ಇದ್ದಾರೆ. ನಮ್ಮ ರೈತರಿಗೆ ಸಿಗುವಂಥ ಒಂದು ಬೆಲೆ ಅವ್ರಿಗೆ ಬರಬಾರಂತ ತಡ್ಕೊಳಕ್ಕಾಗದೆ ಅವರ ಆಸ್ತಿಗಳನ್ನೆಲ್ಲ ಮಾರಿಕೊಂಡು ವಾಪಸ್ಸು ಬೆಂಗಳೂರುಗಳಿಗೆ ಶಿಫ್ಟ್ ಆಗ್ತಾ ಇದೆ. 42% ಪಾಪ್ಯುಲೇಷನ್ನು ಅರ್ಬನ್ಗೆ ಇವತ್ತು ಸೇರ್ಕೊಳ್ತಾ ಇದೆ. ಇದನ್ನು ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ರೈತನಿಗೆ ಸಂಬಳ ಇಲ್ಲ, ರೈತನಿಗೆ ಪ್ರಮೋಷನ್ ಇಲ್ಲ, ರೈತನಿಗೆ ಪೆನ್ಷನ್ ಇಲ್ಲ, ರೈತನಿಗೆ ಲಂಚ ಇಲ್ಲ, ನಿಮ್ಗೆ ಒಳ್ಳೆಯ ಶಕ್ತಿ ಕೊಡುವಂತ ಕೆಲಸ ಮಾಡೋದು ನಮ್ಮೆಲ್ಲ. ಹೋಗಿ ಆ ದಿಟ್ಟಲ್ಲೇ ಇವತ್ತು ಕೃಷಿ ವಿಶ್ವವಿದ್ಯಾಲಯ ನಿಮ್ಗೆಲ್ಲ ಒಳ್ಳೆ ಮಾರ್ಗದರ್ಶನ. ಇವತ್ತು ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಹಿಂದೆ ಕೃಷ್ಣ ಬೈರೇಗೌಡರು ಕೂಡ ಈ ಒಂದು ಜವಾಬ್ದಾರಿಯನ್ನ ತೆಗೆದುಕೊಂಡಾಗ ಬಹಳ ಅಚ್ಚುಕಟ್ಟಿನಿಂದ ಇದನ್ನ ಈ ಇಲಾಖೆನ ನಡೆಸಿದ್ರು. ಅವ್ರ ತಂದೆಯವರು ಕೂಡ ಬೈರೇಗೌಡರು ನನಗೆ ನೆನಪಿದೆ. ನಾನು ಆಗ ಸ್ವಲ್ಪ ಅಧ್ಯಯನ ಮಾಡಿದ್ದೆ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರೈತರು ಇಡೀ ನಮ್ಮ ದೇಶಕ್ಕೆ ಒಂದು ಮಾದರಿ. ನೀರಿನ ಕಷ್ಟ ಏನು, ನೀರನ್ನು ಯಾವ ರೀತಿ ಬಳಸ್ಕೊಳ್ಬೇಕು, ಯಾವ ರೀತಿ ತರಕಾರಿ ಬೆಳಿಬೇಕು, ಯಾವ ರೀತಿ ಭೂಮಿಯನ್ನು ನಾವು ಫಲವತ್ತಾಗಿ ಇಟ್ಕೊಳ್ಬೇಕು ಅನ್ನೋದಕ್ಕೆ ಈ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯ ರೈತರು ಒಂದು ಮಾದರಿ ರೈತರು ಅನ್ನೋದು ನನ್ನ ಅನುಭವ. ನಮ್ಮ ರಾಮನಗರಕ್ಕಿನ್ನ ಇವತ್ತು ರಾಮನಗರ ಆಗಿರ್ಬೋದು, ಮಾಗಡಿಗೆ ನಮ್ಮ ಮಂಡ್ಯಕ್ಕಿನ್ನ ನಮ್ಮ ಈ ಭಾಗದ ರೈತರು ಭಾಳ ಚೆನ್ನಾಗಿ ತಮ್ಮ ಬದುಕನ್ನು ಉಳ್ಕೊಳ್ತಾರೆ. ಭಾಳ ಲೆಕ್ಕಾಚಾರದಿಂದ ಇವತ್ತು ಅನೇಕ ಆಕರ್ಷಣೀಯವಾದಂಥ ನಮ್ಮ ಕಮರ್ಷಿಯಲ್ ಕ್ರಾಪ್ ಕೂಡ ಬೆಳೆದು, ತರಕಾರಿ ಬೆಳೆದು, ಹಾಲು, ಸಿಲ್ಕು, ಮಿಲ್ಕು. ಮೊನ್ನೆ ಹಿಂದೆ ನಮ್ಮ ವೆಂಕಟಪ್ಪನವ್ರ ಕಾಲದಲ್ಲಿ, ಕೃಷ್ಣಪ್ಪನವ್ರ ಕಾಲದಲ್ಲೇ ಸಿಲ್ಕು ಮಿಲ್ಕು ಎರಡು ಅಂತೇಳಿ ನಮ್ಮ ರೈತರಿಗೆ ಹಸು ಮತ್ತು ರೇಷ್ಮೆ ಬೆಳೆದ್ರೆ ಅವನ ಮನೆಗೆ ಆಗ್ತದೆ ಅಂತೇಳಿ ಆಗ ಎಂ ವಿ ಕೃಷ್ಣಪ್ಪನವರು ಒಂದು ದೊಡ್ಡ ಆಂದೋಲನ ಪ್ರಾರಂಭ ಮಾಡಿಸಿದ್ರು. ಅದನ್ನು ಕೂಡ ಇವತ್ತು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದೇವೆ. ರೇಷ್ಮೆ ಕೃಷಿಲಿ ಶಿಡ್ಲಘಟ್ಟ, ರಾಮನಗರ ಇವತ್ತು ಕೂಡ ಬಹಳ ಪ್ರಸಿದ್ಧವಾಗಿ ಇವತ್ತು ಇದೆ. ಇದನ್ನು ಕಾಪಾಡಬೇಕು. ನಮ್ಮ ಸರ್ವಜ್ಞ ಹೇಳ್ದಂಗೆ ಕೋಟಿ ವಿದ್ಯೆಕ್ಕಿಂತ ಮೇಟಿ ವಿದ್ಯೆಯಲ್ಲೇ ಸು ಅಂತ ಹೇಳಿ ನೀವು, ನಾನು ಕೆಲವ್ರಿಗೆ ಆಗಾಗ ಹೇಳ್ತಾ ಇರ್ತೀನಿ, ಈ ದೇಶಕ್ಕೆ ವಿದ್ಯಾವಂತರು ಇಲ್ಲದೆ ಹೋದ್ರೂ ನಡೀತದೆ, ಬುದ್ಧಿವಂತ ಇಲ್ಲದೆ ಹೋದ್ರೂ ನಡೀತದೆ, ಪ್ರಜ್ಞಾವಂತರು ಮಾತ್ರ ಬೇಕು ಅಂತೇಳಿ, ಪ್ರಜ್ಞಾವಂತಿಕೆಯಿಂದನೇ ಈ ದೇಶ ನಡೀತಾ ಇದೆ ಅಂತೇಳಿ ಅನೇಕ ಸಂದರ್ಭದಲ್ಲಿ ಮಾತಾಡ್ತಾರೆ. ಯಾಕೆಂದ್ರೆ ನೀವು ವಾಚ್, ನಾವು ವಾಚ್ ಕಟ್ಕೊಂಡು ವಾಚ್ ನೋಡ್ತೀನಿ, ರೈತ ಯಾವ ವಾಚ್ ನೋಡ್ತಾರೆ? ಸೂರ್ಯನಿಗೂ ಅವನಿಗೂ ಇರುವಂಥ ಸಂಬಂಧ, ಭೂಮಿಗೂ ಅವನಿಗೂ ಇರುವಂಥ ಸಂಬಂಧ. ನಾನು ಹೇಳ್ತೀನಿ ಆಗಾಗ, ಈಗ ಇವತ್ತೆಲ್ಲ ನಾವು ಬೇಕಾದಷ್ಟಿನ ಇಂಜಿನಿಯರ್ಗಳೆಲ್ಲ ತಯಾರು ಮಾಡಿದ್ದೀವಿ, ಟೆಕ್ನಿಷಿಯನ್ಸ್ನೆಲ್ಲ ತಯಾರು ಮಾಡಿದ್ದೀವಿ. ಆವತ್ತಿನ ಕಾಲದಲ್ಲಿ ನೇಗಿಲಿಟ್ಕೊಂಡು ರೈತ ಹೊರಟ್ರೆ ಆ ದನಗಳನ್ನ ಇಟ್ಕೊಂಡು ಇದನ್ನ ಹಸುಗಳಿಗೆ ಏರ್ ಕಟ್ತಾನೋ, ಇಲ್ಲ ದನ ಕಟ್ತಾನೋ, ಇಲ್ಲ ಎಮ್ಮೆ ಕಟ್ತಾನೋ ಹೊರಟ್ರೆ, ನೀವು ಆ ಲೈನ್ ಹಾಕ್ತಾನಲ್ಲ ಲೈನು, ಯಾವ್ದಾದ್ರು ಇಂಜಿನಿಯರ್ ಆ ಲೈನ್ ಹಾಕಕ್ಕೆ ಸಾಧ್ಯನಾ? ಅಷ್ಟು ನೇರವಾಗಿ ಆ ಲೈನನ್ನು ಹಾಕ್ತಾರೆ. ಆಮೇಲೆ ನಮ್ಮ ಹಳ್ಳಿಯಲ್ಲಿರೋಂಥ ಹೆಣ್ಮಕ್ಳು ಕೂಡ ಆ ಪೈರು ಹಾಕ್ತಾರಲ್ಲ, ಆ ಪೈರನ್ನ ಭೂಮಿಗೆ ನೆಡ್ತಾರಲ್ಲ ಗದ್ದೆಗಳಲ್ಲಿ, ಅವರು ಕೂಡ ಲೈನಲ್ಲಿ ಏನಪ್ಪ ದಾರ ಕಟ್ಟಾರೋ ಇಲ್ಲಾಂದ್ರೆ ಇದು ಸ್ಕೇಲಲ್ಲೋ ಏನಾರೋ ಹೋಗಿ ಪಟ್ಟಿ ಹಾಕಾರೋ, ಅಷ್ಟು ಪ್ರಜ್ಞೆಯಿಂದ ಒಂದು ಮಟ್ಟಕ್ಕೊಂದು ನೇರವಾಗಿ ಅವರು ಮಾಡ್ತಾರೆ. ಅಂದರೆ ಸಾಮಾನ್ಯ ಪ್ರಜ್ಞೆ ನಮ್ಮ ರೈತರಿಗೆ ಇವತ್ತು ಕೂಡ ಉಳ್ಕೊಂಡು ಬಂದಿದೆ. ಸೊ ನೀವೆಲ್ಲ ನೇಗಿಲು ಯೋಗಿ ಒಂದು ಹೆಸರು, ಒಕ್ಕಲ್ತನ ಜಾತಿ ಇಲ್ಲ, ಒಕ್ಕಲಿಗರಿಗೆ ಯಾವುದು ಜಾತಿ ಇಲ್ಲ, ಧರ್ಮ ಇಲ್ಲ. ಯಾರು ಈ ಭೂಮಿನ ಕಾಪಾಡಿಕೊಂಡು ಭೂಮಿಯಲ್ಲಿ ದುಡ್ಕೊಂಡು ಈ ಸಮಾಜನ ಉಳಿಸ್ಕೊಂಡು ಬೇರೆಯವ್ರಿಗೆ ನೀವು
ಶಕ್ತಿ ತುಂಬಿಕೊಂಡು ಬಂದಿದ್ದೀರಿ, ನಿಮಗೊಂದು ದೊಡ್ಡ ಭಾಗ್ಯ. ಒಕ್ಕಲ್ತನ ಮಾಡದೆ ಒಂದು ದೊಡ್ಡ ಈ ದೇಶದಲ್ಲಿ ಹಿಂದೆ ಎಲ್ಲ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಈ ಭೂಮಿನ ದೇಶನ ರಕ್ಷಣೆ ಮಾಡೋರ್ಗೆ ಎಷ್ಟು ಮುಖ್ಯನೋ ಹಂಗೆ ನೀವು ಅನ್ನದಾತರು ಕೂಡ ಇವತ್ತು ಸಮಾಜನ ರಕ್ಷಣೆ ಮಾಡಿಕೊಂಡು ನೀವೆಲ್ಲ ಸೇರಿ ಮಾಡ್ಕೊಂಡು ಬರ್ತಾ ಇದ್ದೀರಿ. ನಿಮಗೆ ನಾವು ನಿಮ್ ಕೇಳದಿಷ್ಟೇ, ರೈತರು ಏನೇ ಒತ್ತಡ ಬಂದರೂ ನಿಮ್ಮ ಜಮೀನುಗಳನ್ನ ಮಾರ್ಕೊಳಕ್ ಹೋಗ್ಬೇಡಿ. ಇದು ನನ್ನ ವೈಯಕ್ತಿಕವಾದ ಸರ್ಕಾರದ ಮನವಿ. ಈ ಕೊರೋನಾ ಬಂದಂತೂ ಬೆಂಗಳೂರಿನವರನ್ನೆಲ್ಲ ತಿರುಗಿ ವಾಪಸ್ ಬಂದು ಹಳ್ಳಿಗಳಿಗೆ ಬಂದು ನಿಮ್ಗೆ ಆಕರ್ಷಣಕ್ಕೂ ಅಂತ ಜಮೀನನ್ನ ಕೊಟ್ಟು ದುಡ್ಡು ಕೊಟ್ಬಿಟ್ಟು ಆಗಲೇ ಇದ್ರ ಮೇಲೆ ಗೀಲೆ ಹಾಕೊಂಡು ಫಾರ್ಮ್ ಹೌಸ್ ಕಟ್ಕೊಂಡು ಅವ್ರು ಮಾಡ್ತಾವ್ರೆ. ಅವ್ರೇನು ದಡ್ರೆ, ಅವರು ಕೊನೆಗೆ ಕೃಷಿಕರಾಗಬೇಕು, ಒಳ್ಳೆ ಆರೋಗ್ಯವಂತರಾಗಬೇಕು ಅಂತೇಳಿ ಅವ್ರ ಹಳ್ಳಿಗಳಿಗೆ ಬರ್ತಾ ಇದ್ದಾರೆ. ಇರಲಿ, ಅದು ನಾನು ತಪ್ಪು ಅಂತ ನಾನು ಹೇಳೋದಿಲ್ಲ. ಆದರೆ ನಿಮಗೆ ನಾನು ಕೇಳ್ಕೊಳ್ಳೋದು, ರೈತರು ಯಾವ ಕಾಲಕ್ಕೂ ಕೂಡ ಜಮೀನನ್ನು ಮಾರಾಟಕ್ಕೆ ಉತ್ತೇಜನವನ್ನು ಕೊಡೋಕೆ ಹೋಗ್ಬೇಡಿ. ಉಳಿಸ್ಕೊಳ್ಳಿ, ಬೆಳೆಸ್ಕೊಳ್ಳಿ. ನಮ್ಮ ಸರ್ಕಾರ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ನಾವು ರೂಪಿಸಿದ್ದೇವೆ, ಕೃಷಿ ಹೊಂಡಕ್ಕೆ ರೂಪಿಸಿದ್ದೇವೆ. ನಾನು ಸೋನಿಯಾ ಗಾಂಧಿಯವರಿಗೆ ಯು ಪಿ ಎ ಸರ್ಕಾರ ಇದ್ದಾಗ ಹಿಂದೆ ಮಹಾತ್ಮ ಗಾಂಧಿ ನರೇಗಾ ಕಾರ್ಯಕ್ರಮ ಬಂದಾಗ ಬೇರೆ ಇದು ಜಮೀನುಗಳಿಗೆ ಹೋಗಿ ಸರ್ಕಾರಿ ಜಮೀನು ಒಟ್ಟಿಗೋಗಿ ಕೂಲಿ ಮಾಡಿಕೊಂಡು ದುಡ್ಡು ತೆಗೆದುಕೊಳ್ಳುವಂಥ ಒಂದು ಅವಕಾಶ ಇತ್ತು. ನಾನು ಸೋನಿಯಾ ಗಾಂಧಿಯವರು ಮಾತಾಡಿದೆ, ಸಿ ಪಿ ಜೋಶಿ ಅವರು ಆರ್ ಡಿ ಪಿ ಆರ್ ಮಿನಿಸ್ಟರ್ ಇದ್ದರು, ಅವ್ರಿಗೆ ಹೇಳಿದೆ ಇದು ನಮ್ಮ ರೈತರು ನಮ್ಮ ಕಡೆ ಹಳ್ಳಿ ನಮ್ಮ ತಾಲೂಕು ನಮ್ಮ ಜಿಲ್ಲೆಗಳೆಲ್ಲ ಸ್ವಾಭಿಮಾನಿಗಳು, ಬೇರೆಯವ್ರ ಜಮೀನು ಇದಕ್ಕೆ ಹೋಗಿ ಕೆಲಸ ಮಾಡಿ ದುಡ್ಡು ಕೇಳೋಕ್ಕೆ ಇಷ್ಟ ಇಲ್ಲ, ನೀವು ಅವ್ರಿಗೆ ಶಕ್ತಿ ಕೊಡಬೇಕು ಅಂತೇಳಿ ಅವರ ಜಮೀನಲ್ಲೇ ಈಗ ನಿಮ್ಮ ಜಮೀನಲ್ಲೇ ನಿಮ್ಮ ಜಮೀನನ್ನು ಮಟ್ಟ ಮಾಡಿಕೊಂಡು ನೀವು ಗಿಡ ಬೆಳ್ಕೊಂಡು ಇಲ್ಲ ರೇಷ್ಮೆ ಕಡ್ಡಿನೋ ಇನ್ನೊಂದು ಏನೋ ವ್ಯವಸಾಯ ಮಾಡಿಕೊಂಡು ಮಾಡಿದ್ರೆ ನಿಮಗೆ ಕೂಲಿ ಸರ್ಕಾರ ಕೂಲಿ ಕೊಡುವಂಥ ಒಂದು ಅವಕಾಶ ಇವತ್ತು ಯು ಪಿ ಎ ಸರ್ಕಾರ ನರೇಗಾದಲ್ಲಿ ಅವಕಾಶ ಮಾಡಿಕೊಟ್ಟಿದೆ. ನೀವು ಪಂಚಾಯತಿಯಲ್ಲಿ ಕೂತ್ಕೊಂಡು ನಿಮ್ಮ ಪಂಚಾಯತಿಯ ಸಭೆಯಲ್ಲಿ ನಾನು ನನಗೆ 2 ಎಕರೆ ಇದೆ, 3 ಎಕರೆ ಇದೆ, 4 ಎಕರೆ ಇದೆ, ನಾನು ಮಟ್ಟ ಮಾಡ್ಕೊತಾ ಇದ್ದೀನಿ, ಕೃಷಿ ಹೊಂಡ ಮಾಡ್ಕೊಳ್ತಾ ಇದ್ದೀನಿ, ನಾನು ಗಿಡ ನಡೆಸ್ತಾ ಇದ್ದೀನಿ ಅಂತೇಳಿ ಒಂದು ಲೆಕ್ಕ ಕೊಟ್ಟರೆ ನೀವು ಎಷ್ಟು ದಿನ ನೀವು ವ್ಯವಸಾಯ ಮಾಡ್ತಿರೋ ಅಷ್ಟು ದಿನ ನಿಮಗೆ ದುಡ್ಡು ಕೊಡೋಕ್ಕೆ ನಿಮ್ಮ ಕುಟುಂಬದವ್ರಿಗೆ 3 ಜನ ಇರ್ಬೋದು 4 ಜನ ಇರ್ಬೋದು ದುಡ್ಡು ಕೊಡಲಿಕ್ಕೆ ಇವತ್ತು ಅವಕಾಶ ಇದೆ. ಇದನ್ನು ತಾವು ಎಷ್ಟು ಜನ ಉಪಯೋಗಿಸ್ಕೊಳ್ತಾ ಇದ್ದೀರೋ ಗೊತ್ತಿಲ್ಲ. ನಮ್ಮ ತಾಲೂಕಲ್ಲೆಲ್ಲ ನಾನಂತೂ ಅದು ನಮ್ಮ ಜನರಿಗೆ ಉತ್ತೇಜನ ಕೊಟ್ಟು ಪ್ರತಿಯೊಂದು ಕುಟುಂಬದವರು ಏನಾದ್ರು ಒಂದು ರೀತಿ ಸಹಾಯ ಮಾಡಬೇಕು. ವರ್ಷಕ್ಕೆ ಒಂದೊಂದು ಪಂಚಾಯತಿನೇ 3 ಕೋಟಿ 4 ಕೋಟಿ ಅವರು ಖರ್ಚನ್ನು ಮಾಡ್ಕೊಳ್ಳುವಂಥದ್ದು. ಈಗ ಕೊಟ್ಟಿಗೆಗಳು ಬೇರೆ ಬೇರೆದು ಎಲ್ಲ ಕೂಡ ಅವರು ಸ್ವಂತಕ್ಕೆ ಉಪಯೋಗಿಸ್ಕೊಂಡು ಹಣನ ತೆಗೆದುಕೊಳ್ಳಲಿಕ್ಕೆ ಒಂದು ಅವಕಾಶವನ್ನು ನಾವು ನಮ್ಮ ತಾಲೂಕಲ್ಲಿ ನಾನು ಮಾಡಿಕೊಟ್ಟಿದ್ದೀನಿ. ಹಂಗೆ ನಮ್ಮ ತಾಲೂಕುಗಳು ಇಡೀ ದೇಶಕ್ಕೆ ಭಾರತ ದೇಶಕ್ಕೆ ಕನಕಪುರ ಕ್ಷೇತ್ರಕ್ಕೆ ವಿಧಿಯಿಲ್ಲದೆ ಅವರು ಬಿ ಜೆ ಪಿ ಸರ್ಕಾರ ಪ್ರೈಸ್ ಕೊಡಲೇಬೇಕಾಯಿತು. ದಿ ಬೆಸ್ಟ್ ತಾಲೂಕು ಈ ನರೇಗಾ ಉಪಯೋಗಿಸೋದ್ರಲ್ಲಿ ಅಂತೇಳಿ. ಹಂಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸರ್ಕಾರದಲ್ಲಿ ಬೇಕಾದಷ್ಟು ಅವಕಾಶ ಇದೆ. ಈಗ ಬರಗಾಲ ಬಂದಿದೆ, ಮಾನೀಗ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೀವಿ, ಅವ್ರು ಇನ್ನೂ ತೀರ್ಮಾನ ಮಾಡಿಲ್ಲ. 150 ದಿನ ಕೊಡಬೇಕು, 100 ದಿನದ ಬದಲು ಇನ್ನು 50 ದಿನ ಕೊಡಬೇಕು, ಇದು ಕಡ್ಡಾಯ. ಸರ್ಕಾರ ಅದ್ರ ಬಗ್ಗೆ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಮಾಡಿಲ್ಲ. ನಾನು ನಮ್ಮ ಎಂ ಪಿಗಳಿಗೆ ಬಿ ಜೆ ಪಿ ನಾಯಕರುಗಳಿಗೆ ಈಗೆಲ್ಲ ಹೊಸ ಹೊಸದಾಗೆಲ್ಲ ಬಿ ಜೆ ಪಿ ಜೊತೆ ಸೇರಿ ರೈತರ ಮಕ್ಕಳು ಅಂದ್ಕೊಂಡೆಲ್ಲ ಸೇರ್ಕೊಂಡವ್ರೆ ಎಲ್ಲರಿಗೂ ಕೈ ಮುಗಿದು ಕೇಳ್ತೀನಿ, ಮೊದಲು ಹೋಗಿ 26 ಜನ ಎಂ ಪಿಗಳಿದ್ದೀರಿ, ಹೋಗಿ ಕೇಂದ್ರ ಸರ್ಕಾರಕ್ಕೆ ಮಾನವ ದಿನನ 100 ದಿನದ ಬದಲು ಬರಗಾಲ ಯಾವಾಗಲೂ ಕೂಡ 200 ಚಿಲ್ಲರೆ ತಾಲೂಕು ಬರಗಾಲ ಬಂದಿರಲಿಲ್ಲ, ಇವತ್ತು ಬರಗಾಲ ಬಂದ್ಬಿಟ್ಟಿದೆ. ಇವತ್ತು ಹೋಗಿ ನಮಗೆ ಹೆಚ್ಚಿಗೆ ಮಾಡಿ 100 ದಿನದ ಬದಲು 150 ದಿನ ಮಾಡಲೇಬೇಕು ಅಂತ ಕಾನೂನು ಇದೆ. ಅದನ್ನು ನೀವು ತಂದು ನಮ್ಮ ರೈತರಿಗೆ ಉಳಿಸುವಂಥ ಕೆಲಸ ನಮ್ಮ ಎಂ ಪಿಗಳೆಲ್ಲ ಸೇರಿ ಮಾಡಬೇಕು. ಕೃಷಿಕನ ಬದುಕನ್ನು ಹಸರು ಮಾಡುವಂಥ ಕೆಲಸ ತಾವೆಲ್ಲ ಸೇರಿ ಮಾಡಬೇಕಾಗ್ತದೆ. ಇದರಲ್ಲಿ ತಾವು ಪ್ರಯತ್ನವನ್ನು ಮಾಡಬೇಕು. ನಾನು ಹಿಂದೆ ನಿಮ್ಗೆ ಹೇಳಿದ್ದೀನಿ, ಇದೊಂದು ದೊಡ್ಡ ನಮ್ಮ ರೈತರ ಬದುಕಿದೆಯಲ್ಲ, ನಮ್ಮ ನಂಬಿಕೆ ವಿಚಾರ. ಈ ಮರಕ್ಕೆ ಇದನ್ನು ಗಿಡ ಮರ ಎಲ್ಲ ಇದೆಯಲ್ಲ, ಬೇರು ಎಷ್ಟು ಮುಖ್ಯವೋ ಆಗ ಮನುಷ್ಯನಿಗೆ ನಂಬಿಕೆ ಕೂಡ ಹಾಗೆ ಮುಖ್ಯ. ಸೊ ಹಂಗೆ ರೈತನ ಮಕ್ಕಳು ನಂಬಿಕೊಂಡು ಸೂರ್ಯನ ಗಾಳಿನ ಮಳೆನ ನಂಬಿಕೊಂಡು ನಾವು ಬದುಕ್ತಾ ಇದ್ದೇವೆ. ನಾವು ಯಾರು ಕೂಡ ಕೆಟ್ಟಿಲ್ಲ, ರೈತನ ಮಕ್ಕಳು ಯಾರು ಕೂಡ ಕೆಟ್ಟಿಲ್ಲ. ಅದಕ್ಕೆ ಇವತ್ತು ಸರ್ಕಾರ ಸಿದ್ದರಾಮಯ್ಯನ ನೇತೃತ್ವ ಸರ್ಕಾರ, ನಾನು ಸಿದ್ದರಾಮಯ್ಯನ ಕೂಡ ಮಾತಾಡಿ ನಮ್ಮ ಚಲುವರಾಯ ಸ್ವಾಮಿಗೆ ಬೇರೆ ಯಾವ್ದಾದ್ರು ಖಾತೆ ಬೇಕು ಅಂತ ಯೋಚನೆ ಮಾಡ್ತಿದ್ರು. ರೈತನ ಮಗ, ಅವರು ಕೂಡ ರೈತನ ಮಗ, ಈ ಬಾರಿ ಅವಕಾಶ ಈ ಇಲಾಖೆನೇ ಜವಾಬ್ದಾರಿ ಕೊಡಬೇಕು ಅಂತೇಳಿ ಕೃಷಿ ಇಲಾಖೆನೇ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಯಾಕೆಂದರೆ ಬೇರೆಯವ್ರಿಗೆ ಇದ್ರ ಬಗ್ಗೆ ಹೆಚ್ಚಿಗೆ ಅರ್ಥ ಆಗೋದಿಲ್ಲ.
ನಿಮ್ಮ ನೋವು, ನಿಮ್ಮ ಕಷ್ಟ, ನಿಮ್ಮ ದುಃಖ ಆಗುವುದಿಲ್ಲ. ಸರ್ಕಾರ ಕೂಡ ಅನೇಕ ಬಡ್ಡಿಗಳನ್ನು ಕಡಿಮೆ ಮಾಡಿ ನಿಮಗೆ ಸೊಸೈಟಿಗಳಲ್ಲಿ ಕೊಡುವಂಥ ವ್ಯವಸ್ಥೆ ಕೂಡ ಇವತ್ತಿದೆ. ಬಟ್ ನನಗೆ ಭಾಳ ಸಂತೋಷ, ನಮ್ಮ ಬೆಂಗಳೂರಿನಿಂದ ವಿಮಾನಗಳಲ್ಲಿ ಇಂಥ ಹೂವುಗಳನ್ನು, ಇಂಥ ನಮ್ಮ ತರಕಾರಿಗಳನ್ನು ಇಲ್ಲಿ ಬೆಳೆದಂಥದ್ದನ್ನ ವಿಮಾನದಲ್ಲಿ ಎಕ್ಸ್ಪೋರ್ಟ್ ಮಾಡೋಂಥ ಒಂದು ದೊಡ್ಡ ಶಕ್ತಿ ಈ ಬೆಂಗಳೂರು ನಗರದಿಂದ ಆಗ್ತಾ ಇದೆ. ಯೂನಿವರ್ಸಿಟಿಯವರು ಅದಕ್ಕೆ ಎಷ್ಟು ಉತ್ತೇಜನವನ್ನು ಕೊಟ್ಟಿದ್ದಾರೆ, ಹೊಸ ತಳಿಗಳು ಮಾಡಿದ್ದಾರೆ. ಮುಂದಕ್ಕೂ ಕೂಡ ನಾನು ಯೂನಿವರ್ಸಿಟಿಗೆ ಹೇಳ್ತಾ ಇದ್ದೀನಿ, ಒಂದು ದೊಡ್ಡ ಪ್ರಯೋಗ ಶಾಲೆ ಮತ್ತೆ ಪ್ರಾರಂಭ ಆಗಬೇಕು. ನೀವು ಇನ್ನ ಹೊಸ ಹೊಸ ತಳಿಗಳನ್ನು ಎಲ್ಲ ಕಡೆ ಇಡೀ ವಿಶ್ವದಲ್ಲೇ ತಾವೆಲ್ಲ ಇದ್ರ ಬಗ್ಗೆ ದೊಡ್ಡ ತಂದು ಮಾಡಿ ಜನರಿಗೆ ಹೆಚ್ಚಿಗೆ ಆಕರ್ಷಣೆ ಮಾಡಿ ಅವ್ರಿಗೆ ಆರ್ಥಿಕವಾದಂಥ ಶಕ್ತಿ ಉತ್ಪಾದನೆ ಮಾಡಬೇಕು. ನೀವು ಅವ್ರಿಗೆ ಶಕ್ತಿ ಕೊಟ್ಟಾಗ, ಒಳ್ಳೆ ತಳಿ ಕೊಟ್ಟಾಗ ಅವ್ರಿಗೆ ಒಳ್ಳೆ ಬೆಲೆ ಸಿಗ್ತದೆ, ಅವರ ಬದುಕು ಹಸನಾಗ್ತದೆ. ಆಗ ಯಾರು ಕೂಡ ಜಮೀನು ಮಾರ್ಕೊಳಕ್ಕೆ ಹೋಗುದಿಲ್ಲ. ಈ ಒಂದು ಗ್ರಾಜ್ಯುಯೇಟ್ಗಳು ಆದರೂ ಕೂಡ ಕೊನೆಗೆ ನನಗೆ ಸರ್ಕಾರದ ಕೆಲಸ ಬೇಡ, ನಾನು ಈ ರೈತನ ಬದುಕಿನಲ್ಲೇ ನಾನು ಬದುಕ್ತೇನೆ, ನನ್ನ ಕಳೆದಂಥ ವಿದ್ಯೆಯಲ್ಲೇ ನಾನು ನನ್ನ ಮೇಟಿ ಕೆಲಸ ಮಾಡಿಕೊಂಡು ನಾನೊಬ್ಬ ಇವ್ರಿಗಿನ್ನ ಒಬ್ಬ ಸರ್ಕಾರಿ ನೌಕರ ಇರ್ಬೋದು, ಒಬ್ಬ ಫ್ಯಾಕ್ಟ್ರಿ ಮಾಡೋಕ್ಕಿನ್ನ ಉತ್ತಮವಾಗಿ ನಾನು ಮಾಡ್ತೇನೆ ಅನ್ನೋ ಒಂದು ಆತ್ಮವಿಶ್ವಾಸ ತಾವು ಮೂಡಿಸುವಂಥ ಕೆಲಸನ ತಾವು ಮಾಡಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸ್ಕೊಂಡು ಎಲ್ಲ ಸಮಸ್ಯೆಗೂ ಇದೆ. ಏನೋ ಈ ವರ್ಷ ಮಳೆ ಇದು ಮಳೆ ಇಲ್ಲದೆ ಬರ ಬಂದಿರ್ಬೋದು, ತಾವು ಚಿಂತೆ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಖಂಡಿತ ನಿಮ್ಮ ಬದುಕಿಗೆ ಯಾವಾಗಲೂ ಕೂಡ ಯಶಸ್ಸಿದ್ದೇ ಇರ್ತದೆ. ರೈತನ ಬದುಕು ಭಾಳ ಕಷ್ಟವಾದ್ದು, ಆದರೂ ಚಿಂತೆ ಇಲ್ಲ, ನೆಮ್ಮದಿಯಾಗಿ ತಾವೆಲ್ಲ ಬದುಕ್ತಾ ಇದ್ದೀರಿ. ನಿಮಗೆ ಶುಭವಾಗಲಿ. ಮತ್ತೊಮ್ಮೆ ನಮ್ಮ ಕೃಷಿ ಇಲಾಖೆಗೆ ಈ ಕೃಷಿ ವಿದ್ಯೆ ಎಲ್ಲರಿಗೆ ಶುಭ ಹಾರೈಸ್ತೇನೆ. ನಿಮ್ಮ ಜೊತೆಯಲ್ಲಿ ನಾನೊಬ್ಬ ರೈತನ ಮಗ, ರೈತ ಇದ್ದೇನೆ. ನಿಮಗೆ ಶುಭವಾಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಂದು ತಮ್ಮೆಲ್ಲರೂ ಕೂಡ ಶುಭ ಹಾರೈಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಒಬ್ಬ ರೈತನ ಮಗ ಎಂಬ ಹೆಮ್ಮೆಯಿಂದ ಮಾತನಾಡಿದಂತಹ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ತಾವೆಲ್ಲ ಕೃಷಿಯನ್ನು ಉಳಿಸಿ ಬೆಳೆಸಿ ವಿಶ್ವವಿದ್ಯಾನಿಲಯಗಳು ರೈತರ ಆರ್ಥಿಕ ಶಕ್ತಿಯನ್ನು ವೃದ್ಧಿಸಬೇಕಾಗಿದೆ ಎಂದು ಆಶಿಸಿದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇದೀಗ ವಿಶ್ವವಿದ್ಯಾನಿಲಯದ ವತಿಯಿಂದ ಹಾಗೂ ಎಲ್ಲ ನೆರೆದಿರುವ ರೈತ ಬಾಂಧವರ ವತಿಯಿಂದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ಮಾನ್ಯ ಕೃಷಿ ಸಚಿವರು ಹಾಗೂ ಕುಲಪತಿಗಳು ಗೌರವಿಸಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಮಾನ್ಯ ಉಪಮುಖ್ಯಮಂತ್ರಿಗಳು ತಮ್ಮ ಹಲವಾರು ಒತ್ತಡದ ಕೆಲಸಗಳ ಮಧ್ಯದಲ್ಲಿಯೂ ಸಹ ರೈತರ ಮೇಲಿನ ಪ್ರೀತಿಯಿಂದ, ಕಾಳಜಿಯಿಂದ ರೈತನ ಮಗನಾಗಿ ಈ ಕೃಷಿ ಮೇಳಕ್ಕೆ ಆಗಮಿಸಿ ಈ ಕೃಷಿ ಮೇಳವನ್ನು ಯಶಸ್ವಿಗೊಳಿಸಿದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಒಮ್ಮೆ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಹೃತ್ಪೂರ್ವಕ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇವೆ. ತಮ್ಮನ್ನು ಉದ್ದೇಶಿಸಿ ಬಹಳ ಅರ್ಥಪೂರ್ಣವಾಗಿ ಮಾತನಾಡಿದಂತಹ ಉಪಮುಖ್ಯಮಂತ್ರಿಗಳು, ಮುಂಬರುವ ದಿನಗಳಲ್ಲಿ ಕೃಷಿಯನ್ನು ತಾವೆಲ್ಲರೂ ಉಳಿಸಬೇಕು, ಬೆಳೆಸಬೇಕು, ಪ್ರೀತಿಸಬೇಕು ಅಂತ ಹೇಳಿ ತಿಳಿಸಿದ್ದಾರೆ. ಹೃತ್ಪೂರ್ವಕ ಧನ್ಯವಾದಗಳು ಸರ್.